ರೆಡ್ ಕಲರ್ ಬಟನನ್ನು ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಬರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಇವತ್ತಿನ ದಿನ ತೊಂಡೆಕಾಯನ್ನು ಉಪಯೋಗಿಸ್ಕೊಂಡು ಒಂದು ಸಿಂಪಲಾಗಿ ಸೂಪರಾಗಿರುವಂತಹ ಒಂದು ಕರಿ ರೆಸಿಪಿ ಹೇಳ್ಕೊಡೋಣ ಅಂಥೇಳಿ. ಸೇಮ್ ಎಣ್ಗಾಯಿ ಹೇಗಿರುತ್ತೋ ಅದೇ ರೀತಿ ಅದೇ ಟೇಸ್ಟು ಅದೇ ಟೆಕ್ಸ್ಚರ್ ಇರುತ್ತೆ. ಸೊ ಬನ್ನಿ, ಅದಕ್ಕೆ ಮಾಡಲಿಕ್ಕೆ ಬೇಕಾಗಿರೋ ಸಾಮಗ್ರಿಗಳೇನು ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ತೊಂಡೆಕಾಯನ್ನು ತೆಗೆದುಕೊಂಡಿದ್ದೀನಿ, ಅದನ್ನು ನಾಲ್ಕು ಭಾಗದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗೆಡ್ಡೆ ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅರ್ಧ ಟೀಸ್ಪೂನಷ್ಟು ಜೀರಿಗೆ, ಎಳ್ಳು ಒಂದು ಟೇಬಲ್ ಸ್ಪೂನ್ನಷ್ಟು, ಹುಣಸೆಹಣ್ಣು ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟನ್ನ ತೆಗೆದುಕೊಂಡಿದ್ದೀನಿ, ಕಡಲೆಬೀಜ 3-4 ಟೇಬಲ್ ಸ್ಪೂನ್ನಷ್ಟು, ಧನಿಯಾ ಪುಡಿ 2 ಟೇಬಲ್ ಸ್ಪೂನ್ನಷ್ಟು, ಅರಿಶಿಣ ಒಂದು ಅರ್ಧ ಟೀಸ್ಪೂನ್ನಷ್ಟು, ಅಚ್ಚಕಾರದ ಪುಡಿ 1 ಟೀಸ್ಪೂನ್ನಷ್ಟು, ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಳಿ, ಕೊಬ್ಬರಿ ತುರಿ ಅಂದರೆ ಇದು ಒಣ ಕೊಬ್ಬರಿ ತುರಿ ಒಂದು 3 ಟೇಬಲ್ ಸ್ಪೂನ್ನಷ್ಟು, ಗರಂ ಮಸಾಲ ಒಂದು ಅರ್ಧ ಟೀಸ್ಪೂನ್ನಷ್ಟು, ಆನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ ಸ್ಪೂನ್ನಷ್ಟು ತೆಗೆದುಕೊಂಡಿದ್ದೀನಿ, 4-5 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ. ಮೊದಲನೇದಾಗಿ ಒಂದು ಪಾತ್ರೆಯನ್ನು ಇಟ್ಟು ಈ ಕಡಲೆಬೀಜ ಹಾಕ್ಕೊಳ್ಳೋಣ. ಕಡಲೆಬೀಜನ ಸ್ವಲ್ಪ ಒಂದು 50 ಭಾಗದಷ್ಟು ಫ್ರೈ ಆಗೋ ತನಕ ಚೆನ್ನಾಗಿ ಇದನ್ನು ಉರ್ಕೋಬೇಕಾಗತ್ತೆ. ಈಗ ಇದಕ್ಕೆ ಎಳ್ಳು, ನಂತರ ಜೀರಿಗೆ ಎರಡನ್ನೂ ಹಾಕಿಬಿಟ್ಟು ಈಗ ಚಿಟಪಟ ಅಂತ ಶಬ್ದ ಬರೋ ತನಕ ಉರ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಎಳ್ಳು ಜೀರಿಗೆನ ಮುಂಚೆನೇ ಹಾಕ್ಲಿಕ್ಕೆ ಹೋಗಬೇಡಿ. ಈಗ ನೋಡಿ, ಶಬ್ದ ಬರ್ತಿದೆ ಅಲ್ಲ. ಈಗ ನಾನೇನು ಮಾಡ್ತೀನಿ, ಇದನ್ನೆಲ್ಲವನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿ ಎತ್ತಿಟ್ಕೊಳ್ತೀನಿ. ಸ್ವಲ್ಪ ತಣ್ಣಗಾಗಲಿ ಸ್ನೇಹಿತರೆ, ಸ್ವಲ್ಪ ತಣ್ಣಗಾದ ನಂತರ ಇದನ್ನು ರಫ್ ಆಗಿ ಸ್ವಲ್ಪ ಪೌಡ್ರ್ ಮಾಡ್ಕೊಂಡು ಬರೋಣ. ಈಗ ಇದಕ್ಕೇ ನೋಡಿ ಒಣ ಕೊಬ್ಬರಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಒಣ ಕೊಬ್ಬರಿ ಇಲ್ಲ ಅಂತ ಅಂದರೆ ಹಸಿ ಕೊಬ್ಬರಿನಾದರೂ ಕೂಡ ನೀವು ಹಾಕೋಬೋದು. ಆನಂತರ ಇಲ್ಲಿ ಅರಿಶಿನ ಪುಡಿ, ನಂತರ ಗರಂ ಮಸಾಲ, ನಾನು ಇಲ್ಲಿ ಉಳಿದಿರುವಂಥ ಡ್ರೈ ಇಂಗ್ರೀಡಿಯೆಂಟ್ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಆನಂತರ ಹುಣಸೆಹಣ್ಣು. ಹುಣಸೆಹಣ್ಣ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ, ಸೊ ದಟ್ ಅವಾಗ ಫೈನಾಗಿ ನೀಟಾಗಿ ಪೇಸ್ಟ್ ಆಗುತ್ತೆ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ನುಣ್ಣಗೆ ರುಬ್ಕೊಂಡು ಬರೋಣ ಸ್ನೇಹಿತರೆ. ಎಸ್, ಈಗ ನುಣ್ಣಗೆ ರುಬ್ಕೊಂಬಂದಿದ್ದೀನಿ, ಸೈಡ್ಗೆ ಎತ್ತಿಟ್ಟಿದ್ದೀನಿ. ಈಗ ತೊಂಡೆಕಾಯನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ಕೊಳ್ಳೋಣ. ನಾವು ಹೇಗೆ ಬದನೆಕಾಯನ್ನ ಎಣ್ಗಾಯಿ ಮಾಡಬೇಕಾದ್ರೆ ಮಾಡ್ತೀವೋ ಅದೇ ರೀತಿ 4 ಭಾಗ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ಈ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಅದ್ರ ಒಳಗಡೆ ಸ್ಟಫಿಂಗ್ ಮಾಡ್ಕೊಳ್ತಾ ಹೋಗೋಣ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ. ಈಗ ನೋಡಿ, ಎಲ್ಲದಕ್ಕೂ ನೀಟಾಗಿ ತೊಂಡೆಕಾಯಿಗಳಿಗೆ ಸ್ಟಫಿಂಗ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಒಂದು ಪಾತ್ರೆಯನ್ನು ಇಟ್ಬಿಟ್ಟು ಆ ಪಾತ್ರೆಗೆ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಲಿ ಸ್ನೇಹಿತರೆ. ಎಣ್ಣೆ ಕಾಯ್ತಿದ್ದಾಗೇ ಈರುಳ್ಳಿಯನ್ನು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಶೇಕಡ ಒಂದು 50-60 ಭಾಗದಷ್ಟು ಈರುಳ್ಳಿ ಬೇಯಬೇಕು, ಆ ರೀತಿ ನೀವಿಲ್ಲಿ ಬಾಡಿಸ್ಕೋಬೇಕಾಗತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಹಸಿ ವಾಸನೆ ಹೋಗೋ ತನಕ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಈ ರೆಸಿಪಿ ಚಪಾತಿ, ರೊಟ್ಟಿ, ಪೂರಿ ಎಲ್ಲದರ ಜೊತೆ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡೋಗುತ್ತೆ. ಈಗ ನಾವು ಸ್ಟಫಿಂಗ್ ಮಾಡಿಟ್ಕೊಂಡಿರೋವಂಥ ತೊಂಡೆಕಾಯಿ ಏನಿದೆ ಅದನ್ನು ಎಲ್ಲವನ್ನು ನಾನು ಈ ಎಣ್ಣೆ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಎಣ್ಣೆಲೇ ಬೇಯಬೇಕು. ಎಣ್ಣೆಗಾಯಿ ಹೇಗೆ ಎಣ್ಣೆಲೇ ಬೇಯಿತೋ ಹಾಗೆ ಈ ತೊಂಡೆಕಾಯಿ ಕೂಡ ಎಣ್ಣೆಲೇ ಬೇಯಬೇಕು. ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಉಪ್ಪನ್ನು ಬಳಸಬೇಕಾಗತ್ತೆ. ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ಕೆಳಗಡೆಯಿಂದ ನೀಟಾಗಿ ತಿರುಗಿಸ್ಕೋಬೇಕು, ಇಲ್ಲ ಅಂತಂದರೆ ತಳ ಹಿಡಿದ್ಬಿಡುತ್ತೆ. ಆದಷ್ಟು ನೋಡ್ಕೊಳ್ತಾ ತಿರುಗಿಸ್ಕೊಳ್ಳೋಣ. ಈಗ ನೋಡಿ, ಈಗ ಬೆಸ್ಟ್ ಏನಪ್ಪ ಅಂದರೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಬೇಕಾದಾಗ ನಾವು ತೆಗೆದು ತೆಗೆದು ತಿರುಗಿಸ್ಕೊಂಡ್ರೆ ಆಯಿತು. ಲಿಡ್ ಕ್ಲೋಸ್ ಮಾಡೋದ್ರಿಂದ ಬೇಗನೆ ತೊಂಡೆಕಾಯಿ ಶ್ರಿಂಕ್ ಆಗುತ್ತೆ, ಅಂದರೆ ಬೇಗ ಬೇಯ್ಕೊಳ್ಳುತ್ತೆ. ಈಗ ನೀವು ನೋಡ್ತಿರ್ಬೋದು, ಸಾಕಷ್ಟು ಕಲರ್ ಕೂಡ ಚೇಂಜ್ ಆಗಿದೆ ತೊಂಡೆಕಾಯ್ದು. ಮಧ್ಯ ಮಧ್ಯ ಓಪನ್ ಮಾಡಿ ಈ ರೀತಿ ತಿರುಗಿಸ್ಕೊಳ್ತಾ ಇದ್ದೀನಿ, ಯಾಕಪ್ಪ ಅಂದರೆ ತಳ ಹಿಡಿಬಾರ್ದು, ಹಾಗಾಗಿ ಈ ರೀತಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಈಗ ಒಂದು ನಿಯರ್ಲಿ 8-10 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಲಿ ಬೆಂದಿದೆ. ಈಗ ನಾನು ಏನು ಮಾಡ್ತೀನಿ, ರುಬ್ಬಿರುವಂತಹ ಈ ಮಸಾಲೆ ಏನಿದೆ ಇದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸಂಪೂರ್ಣವಾಗಿ ಮಸಾಲೆಯನ್ನು ಹಾಕ್ಕೊಂಬಿಡಿ. ಈಗ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಆ ಮಸಾಲೆ ಜಾರ್ಗೆನೆ ಸ್ವಲ್ಪ ನೀರು ಹಾಕ್ಬಿಟ್ಟು ನೀಟಾಗಿ ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಮಿಕ್ಸ್ ಮಾಡಿಕೊಂಡು ನೋಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಸ್ನೇಹಿತರೆ, ನಿಮ್ಗೆ ಯಾವ ರೀತಿ ಕನ್ಸಿಸ್ಟೆನ್ಸಿ ಬೇಕು ಆ ರೀತಿ ಇಟ್ಕೊಳ್ಳಿ. ಸ್ವಲ್ಪ ಗಟ್ಟಿ ಇದೆ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ. ಈಗ ಸ್ಟಾರ್ಟಿಂಗಲ್ಲಿ ನಿಮಗೆ ತೆಳು ಕಾಣ್ತಿದೆ ಅಲ್ವಾ, ಬಟ್ ಇದು ಕುದ್ದು 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 ಏನಾಗುತ್ತೆ ಅಂದರೆ ಸುಂಡುತ್ತೆ.
ಮತ್ತು ಸ್ವಲ್ಪ ತಿಕ್ಕಾಗುತ್ತೆ ಆರದ ನಂತರ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇತ್ತು ಅಂದರೆ ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ. ಈಗ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಲಿಕ್ಕೆ ಬಿಟ್ಬಿಡೋಣ. ಈಗ 5 ನಿಮಿಷಗಳ ಕಾಲ ಆಗಿದೆ. ಎಣ್ಣೆ ನೋಡಿ, ಎಣ್ಣೆ ಅಂಶ ಸಂಪೂರ್ಣವಾಗಿ ಮೇಲೆ ಕುದೀತಾ ಇದೆ, ತೇಲ್ತಿದೆ. ಸೊ ಇದಿದೆ, ಈ ರೀತಿ ಬಂದಿದೆ ಅಂದರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂಥೇಳಿ. ಸೊ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಲ್ಲರ್ ನೋಡಿ ಆ ಗ್ರೇವಿದು ಎಷ್ಟು ಚೆನ್ನಾಗಿದೆ ಅಲ್ಲ. ನಾನು ಯಾವಾಗಲೂ ಅಷ್ಟೇ, ಇತ್ತೀಚೆಗೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನೇ ಯೂಸ್ ಮಾಡ್ತಾ ಇರೋದು. ಸೊ ಹಾಗಾಗಿ ತುಂಬ ಒಳ್ಳೆ ಚೆನ್ನಾಗಿ ಕಲರ್ ಬರುತ್ತೆ. ಈಗ ರೆಡಿ ಆಯಿತು, ಈಗ ಸರ್ವ್ ಮಾಡ್ಕೊಳ್ಳೋಣ. ಒಂದ್ಸತಿ ಈ ರೆಸಿಪಿ ಮಾಡಿ ಸ್ನೇಹಿತರೆ, ತುಂಬ ಅಂದರೆ ತುಂಬ ತುಂಬಾ ಚೆನ್ನಾಗಿರುತ್ತೆ. ನೀವು ಚಪಾತಿ, ರೊಟ್ಟಿ, ಪೂರಿ, ಇಡ್ಲಿ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ದೋಸೆ ಜೊತೆಗೂ ಕೂಡ ನೆಂಚ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಿ ಅಲ್ವಾ ಯಾವ ರೀತಿ ತುಂಬ ಸಿಂಪಲ್ಲಾಗಿ ಒಂದು ತೊಂಡೆಕಾಯನ್ನು ಉಪಯೋಗಿಸ್ಕೊಂಡು ಮಾಡಿದಂಥ ಈ ರೆಸಿಪಿ. ನೀವು ನಿಮ್ಮ ಮನೆಗಳಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋವೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.